ನಾನು ನಿನ್ನೆ ಮೊನ್ನೆ ಹೇಳಿದೆ ಸರ್ ಅವ್ರಿಗೆ ಕಲೆ ಸಾಹಿತ್ಯ ಆಮೇಲೆ ಏನು ರಂಗಭೂಮಿ ಇಂಥ ರಿಸರ್ವ್ ಇರ್ತಾವಲ್ಲ ಸರ್ಕಾರನ ಎಲ್ಲ ಪಕ್ಷಕ್ಕೆ ಹೇಳ್ತೀನಿ ಇವರು ಪೊಲಿಟಿಕಲಿ ರಾಜ್ಯದ ಪಾರ್ಲಿಮೆಂಟ್ ಸೋತವ್ರಿಗೆ ಅಸೆಂಬ್ಲಿ ಸೋತವ್ರಿಗೆ ಎಲ್ಲರೂ ಈ ರಾಜಕೀಯ ವ್ಯಕ್ತಿಗಳು ಇರ್ತಾರೆ ಅವ್ರನ್ನ ತಂತಂದು ಹಾಕ್ತಾರೆ ಮತ್ತು ಸಾಹಿತಿಗಳನ್ನು ತಿಳ್ಕೊಂಡು ಯಾವನೋ ಪುಸ್ತಕ ಬರೆದ ಎಮ್ಮೆಲ್ ಹಾಕ್ತಾರೆ ಸಿನಿಮಾ ಅಂತ ತಿಳ್ಕೊಂಡು ಯಾವನೋ ಹಾಕ್ತಾರೆ ಇವೆಲ್ಲ ಹಾಕೋದು ಹಿಂದಿದ್ದಾಗ ಏನಂದ್ರೆ ಜಯಮ್ಮ ಅವರಿದ್ದರು ಆಮೇಲೆ ಆರ್ತಿ ಅವರಿದ್ದರು ಆಮೇಲೆ ಜಯಮಾಲ ಅವರಿದ್ದರು ಮಲ್ಲಿಕಾರ್ಜುನ್ ಮನ್ಸೂರ್ ಅವರಿದ್ದರು ಗಂಗೂಬಾಯಿ ಅಂಗಲ್ ಇದ್ದರು ಖಾದ್ರಿ ಶಾಮಣ್ ಇದ್ದರು ಈಗ ತಾರಾವರಿದ್ದರು ನೋಡಿ ತಾರಾವರಿದ್ದಾಗ ಎಷ್ಟೋ ಸಾರಿ ಅವರು ಭಾಳ ಉತ್ತಮವಂತ ಪ್ರಶ್ನೆಗಳನ್ನು ಸಂಬಂಧಪಟ್ಟಂಥ ತಮ್ಮಿಂದ ಕೇಳ್ತಿದ್ರು ಅಂದರೆ ಯಾರಿಗೆ ಶಕ್ತಿ ಇರೋದಿಲ್ಲ ಅಂಥವ್ರ ಸಲುವಾಗಿ ಅಂತೇಳಿ ಕೌನ್ಸಿಲ್ದ ಕಾನ್ಸೆಪ್ಟ್ದಲ್ಲೇ ಇದ್ದರು ಸಾಹಿತಿ ಒಬ್ಬ ಈಗ ನಿಮಗೆ ಸಾಹಿತಿಗಳಿದ್ದರು ನಮ್ಮ ಎಚ್ ನರಸಿಂಹಿ ಶಿಕ್ಷಣ ತಜ್ಞ ಇಲ್ಲ ಆ ಶಿಕ್ಷಣ ತಜ್ಞ ಎಚ್ ನರಸಿಂಹ ಇದ್ದಾಗ ಅವ್ರ ಮಾತು ಕೇಳೋಕೆ ನಾವು ಎಷ್ಟೋ ಕಾತುರ ಪಡ್ತಿದ್ವಿ ಅಂದರೆ ಸಿಸ್ಟಮ್ ಹೆಂಗೈತಿ ಇವತ್ತೊಂದು ಮಾರ್ಕ್ ಸಿಸ್ಟಮ್ ಹೆಂಗೈತಿ ಮಕ್ಕಳ ಮನೆ ಪರಿಣಾಮ ಆಗೈತಿ ಶಿಕ್ಷಕರ ಕರ್ತವ್ಯ ಏನೈತಿ ಇವನ್ನೆಲ್ಲ ಮಾಡ್ತಾರೆ ಖಾದ್ರಿ ಶಾಮಣ್ಣ ಇದ್ದರು ಪ್ರಶ್ನೆ ಈ ಪತ್ರಿಕಾ ರಂಗದ ಬಗ್ಗೆ ಖಾದ್ರಿ ಶಾಮಣ್ಣ ಅವ್ರು ಮಾತಾಡಿದ ಎರಡು ತಾಸು ಎರಡು ನಿಮಿಷ ಮಾತಾಡೋರು ಒಂದು ಇದ್ರಾಗ ಅಲ್ಲೂ ಪತ್ರಿಕಾ ಧರ್ಮ ಐತೆ ಅವ್ರು ತಾವ ಹೇಳ್ತಿದ್ರು ಪತ್ರಿಕಾ ಧರ್ಮ ಐತೆ ಅಲ್ಲಿಯೂ ಅದಕ್ಕೆ ಯಾವಾಗ ನಿಷ್ಪಕ್ಷಪಾತವಾಗಿ ಸಭಾಪತಿಗಳು ಹೆಂಗೆ ಕುಂತಾರ ಸಭಾಪತಿಗಳು ಒಬ್ಬ ಜಡ್ಜ್ ಹೆಂಗೆ ಇರ್ತಾರೆ ಅದೇ ರೀತಿ ಪತ್ರಿಕಾ ಮಾಧ್ಯಮಕ್ಕೂ ಇರ್ತಿದೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು ಮತ್ತು ಗಂಗೂಬಾಯಿ ಅಣ್ಣಲ್ ಅವರು ಒಂದ್ಸಲ ನಾನು ಕೇಳಿದ್ರು ಯಾಕೆ ಬರೋದಿಲ್ಲ ಇದೆ ಯಾಕೆ ಬರೋದಿಲ್ಲ ನೀವೇನಾದ್ರು ಮಾತಾಡಿ ಮಾತಾಡೋವಾಗ ಹಾಡಾಡಿದೆ ತೆಗೆದ ಮಾತಾಡೋ ಈ ನಮ್ಮ ದೊಡ್ಡ ರಂಗೇಗಳು ಮಾಡ್ತೀನಿ ನೋಡಿ ಮಾತಾಡೋವಾಗ ನೀವು ಹಾಡಿ ಹೌದು ನಾವು ಬರೀ ಹಾಡ್ನಾಕಿ ಎಷ್ಟು ನನ್ನ ಕೇಳ್ತಾರತ್ತೆ ಹೇಳ್ತಿದ್ರು ಅದಕ್ಕೆ ಮಲ್ಲಿಕಾರ್ಜುನ ಮನ್ಸೂರ್ ಹೇಳ್ತಿದ್ರು ನೋಡಮ್ಮ ನಾವಿಬ್ಬರು ಕೂಡ ಇದು ಮಾಡೋಣ ಒಂದು ನಿರ್ತಿದ್ದೆ ಅಂದರೆ ಅವರಿಗೆ ಅವರನ್ನು ಅವ್ರಿಗೆ ಏನೋ ಅವ್ರದ್ದು ಕಲೆ ಇತ್ತು ಅದನ್ನು ಎಕ್ಸ್ಪ್ರೆಸ್ ಮಾಡೋಕೆ ಅವ್ರು ದಾರಿ ಇರ್ತಿದ್ದಿಲ್ಲ ಅಂಥವ್ರಿಗೆಲ್ಲ ಅಲ್ಲಿ ಆಸ್ಪದ ಇತ್ತು ಹಂಗೆ ಆಗಬೇಕು ಅದನ್ನು ಬಿಟ್ಟು ಈಗ ಯಾರನ್ನೂ ಸೋತವ್ರು ಬಂದು ಇಲ್ಲಿ ಬಂದರು ಅವ್ರನ್ನ ದೊಡ್ಡ ಲೀಡರ್ ಮಾಡುವಂಥ ಎಲ್ಲ ಪಕ್ಷದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಬಿಡೆಪಟ್ಟು ಹೇಳ್ತೀನಿ ಎಲ್ಲ ಪಕ್ಷದವರು ದಯಮಾಡಿ ವಿಧಾನ ಪರಿಷತ್ತಿಗೆ ನಾಮಿನೇಟ್ ಮಾಡುವಾಗ ಯಾವ್ಯಾವ ರಂಗದ ಇರ್ತಾರೆ ಅವರನ್ನು ಮಾಡೋದು ಸೂಕ್ತ ಅಂತೇಳಿ ನಾನು ನಿಮ್ಮ ಮೂಲಕ ಅವ್ರು ಹೇಳಕ್ಕೆ ಇಷ್ಟಪಡ್ತೀನಿ ನಾ ಬಂದಾಗ ಎಸ್ ವೆಂಕಟರಮಣ ಆಮೇಲೆ ಸುಬ್ಬಯ್ಯ ರಾಜಗೋಪಾಲ ಆಮೇಲೆ ಗಂಗೂಬಾಯಿ ಅಣ್ಣ ಇವರೆಲ್ಲ ಕಾದಶಾಮಣ್ಣ ಎಚ್ ನರಸಿಂಹಯ್ಯ ರಾಮಣ್ಣ ನೀವ ಹಿಂದೂ ಪತ್ನಿ ರಾಮಣ್ಣ ಸಿದ್ದಲಿಂಗಯ್ಯ ರಾಮಕೃಷ್ಣಗೌಡ ಎರಡು ಸಾರಿ ಮಾಡಿದ್ರು ಸಿದ್ದಲಿಂಗಯ್ಯ ಅವರು ನೋಡಿ ಅವ್ರು ಸಿದ್ದಲಿಂಗ ಅವ್ರಿಂದ ಇಡೀ ಸದನ ಎಲ್ಲ ಎತ್ತದಿಂದ ಇರ್ತದೆ ಎಷ್ಟು ಸದನ ಆಲೋಚನೆ ಇರ್ತದೆ ಅವ್ರು ಬೇಕು ಬರೀ ನಮ್ಮದು ಬರೀ ಈ ಜಗಳಗಳೇ ನೋಡೋದ್ರಿಂದ ಈ ನೀವು ಆಗೋದಿಲ್ಲ ಅಂಥವ್ರನ್ನ ಮಾಡಿ ಸರ್ಕಾರ ಒಳ್ಳೆ ಯಾವುದೇ ಸರ್ಕಾರ ಯಾವುದೇ ಪಕ್ಷದಲ್ಲಿ ಮಾಡಬೇಕು